ನಾನು ನಿಮ್ಮ ಶೈಲಸುನಿಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಇವತ್ತು ಬಾದಾಮ್ ಎಲ್ಲ ಇಟ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಯಸ್, ಇವತ್ತಿನ ವಿಡಿಯೋ ಬಾದಾಮ್. ಬಾದಾಮ್ನ ತಿನ್ನೋದ್ರಿಂದ ಏನೆಲ್ಲ ಉಪಯೋಗಗಳಿದೆ, ನಿಮಗೆ ಬಾದಾಮ್ ಬಗ್ಗೆ ಏನೆಲ್ಲ ಗೊತ್ತು, ಎಷ್ಟೆಲ್ಲ ಮಾಹಿತಿ ಗೊತ್ತು, ಆ್ಯಂಡ್ ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬಾದಾಮ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ, ಯಾವ್ಯಾವ ಅಡ್ಡ ಪರಿಣಾಮಗಳಿಗೆ ಬಾದಾಮ್ ರಾಮಮಾಣವಾಗಿರುತ್ತೆ, ಆ್ಯಂಡ್ ಬಾದಾಮ್ನಲ್ಲಿ ಏನೇನೆಲ್ಲ ಇದೆ, ತಿಂದರೆ ಎಷ್ಟು ಉಪಯೋಗಗಳಿದೆ, ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ತಡ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಯೂಸ್ಫುಲ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸೋದು ಮಾತ್ರ ಮರಿಬೇಡಿ. ಪ್ಲೀಸ್ ಬನ್ನಿ, ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಬಾದಾಮಿ ಅಂತಂದರೆ ಏನು ಅಂತ ತಿಳ್ಕೊಳ್ದೇ ಇರೋರು ಇರ್ತೀರಾ. ಫಸ್ಟ್ ಆಫ್ ಆಲ್, ಬಾದಾಮಿಯಲ್ಲಿ ಎರಡು ಟೈಪ್ ಇದೆ, ಇದು ನಿಮಗೆ ಗೊತ್ತಾ? ಎಸ್, ಎರಡು ಟೈಪ್ ಇದೆ, ಒಂದು ಸಿಹಿ ಬಾದಾಮಿ, ಇನ್ನೊಂದು ಕಹಿ ಬಾದಾಮಿ. ಕಹಿ ಬಾದಾಮಿನೂ ಇದೆಯಾ ಅಂತ ಅನ್ಕೋಬೋದು, ಖಂಡಿತವಾಗ್ಲೂ ಕಹಿ ಬಾದಾಮಿನೂ ಇದೆ. ಸಿಹಿ ಬಾದಾಮಿನ ನಾವು ತಿನ್ನೋದಕ್ಕೆ ಉಪಯೋಗಿಸ್ತೀವಿ, ಪ್ರತಿನಿತ್ಯ ಊಟಕ್ಕಾಗಿರ್ಬೋದು ಇಲ್ಲ ಸೇವನೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಕಹಿ ಬಾದಾಮಿನ ಬಂದು ಎಣ್ಣೆ ತಯಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ. ನಂತರ ಬಾದಾಮಿಯಲ್ಲಿ ಏನೆಲ್ಲ ಅಂಶಗಳು ಅಡಗಿದೆ ಅಂತ ಅಂದರೆ, ಒಮೆಗಾ 3, ಒಮೆಗಾ 6, ಕಾಸ್ಪರಸ್, ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ, ಇಷ್ಟು ಗುಣಗಳು ಬಾದಾಮಿಯಲ್ಲಿ ಅಡಗಿಕೊಂಡಿದೆ. ನಂತರ ಮುಖದಲ್ಲಿರುವಂತಹ ಡ್ರೈನೆಸ್ ಆಗಿರ್ಬೋದು, ಸೊಕ್ಕು ಕಟ್ಕೊಂಡಿರುತ್ತಲ್ಲ ಅದು, ಮತ್ತು ವಯಸ್ಸಾದವ್ರ ಥರ ಎಲ್ಲ ಕಾಣೋದು, ಇದನ್ನು ಬಾದಾಮಿ 100% ಸಾಲ್ವ್ ಮಾಡುತ್ತೆ. ಹೇಗೆ ಅಂತ ಡೌಟ್ ಇದೆ ಅಲ್ವಾ? ನಾನು ಇವಾಗ ಎಕ್ಸ್ಪ್ಲೈನ್ನ ಮಾಡ್ತೀನಿ ನಿಮಗೆ. ಪ್ರತಿನಿತ್ಯ ನಾವು ಬಾದಾಮಿನ ಸೇವನೆ ಮಾಡೋದ್ರಿಂದ ಮುಖದಲ್ಲಿ ನರ್ಗೆ ಆಗಿರೋದು, ಸಗ್ಗಟ್ಕೊಂಡಿರೋದು ಇದೆಲ್ಲ ಹೋಗುತ್ತಾ ಹೇಗೆ ಅಂತ ಹೇಳ್ಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಮಾರುಕಟ್ಟೆಗಳಲ್ಲಿ ಹಲವಾರು ಥರದ ಕ್ರೀಮ್ಗಳಾಗಿರ್ಬೋದು, ಲೋಷನ್ಗಳಾಗಿರ್ಬೋದು ಇದೆ. ನಮ್ಮ ಮುಖ ಹೆಂಗಾಗಿರೋ ಥರನೇ ಕಾಣಬೇಕು, ನರ್ಗೆಗಳೆಲ್ಲ ಹೋಗ್ಬೇಕು ಅನ್ನೋದಕ್ಕೆ ಸಾಕಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಪ್ರಾಡಕ್ಟ್ಗಳು ಕೂಡ ಬಂದಿದೆ. ಬಟ್ ಅದನ್ನು ಯೂಸ್ ಮಾಡಿದ್ರೆ ನರ್ಗೆಗಳೆಲ್ಲ ಹೋಗುತ್ತೋ ಇಲ್ವೋ, ನಾವು ಹೆಂಗಾಗಿ ಕಾಣ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಬಾದಾಮಿಯನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ನರಿಗೆಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಕಣ್ಣಿನ ಸುತ್ತ ಕಪ್ಪಾಗಿರ್ಬೋದು ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ತ್ವಚೆಗೆ ಹೊಸ ಹೊಳಪನ್ನು ಇದು ಉತ್ಪನ್ನ ಮಾಡುತ್ತೆ. ಬಿಕಾಸ್ ಬಾದಾಮ್ನ ನಾವು ಹಚ್ಚಲೂಬಹುದು, ಬಟ್ ನಾವು ಈಗ ತಿನ್ನೋದ್ರಿಂದ, ನಾನು ಹೇಳ್ತಾ ಇರೋದು ತಿನ್ನೋದ್ರಿಂದ ಇದೆಲ್ಲ ಉಪಯೋಗಗಳಿದೆ. 100% ಇದು ನೈಸರ್ಗಿಕವಾಗಿ ಬಂದಿರೋದು. ನಂತರ ನೆನೆಸಿದ ಬಾದಾಮಿಯಲ್ಲಿ ಪ್ರೀಬಯೋಟಿಕ್ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದ್ರಿಂದ ನಾವು ಯಾವಾಗಲೂ ಹೆಲ್ತಿ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು. ಸಾಕಷ್ಟು ಜನ ಎಲ್ಲಾದರೂ ಹೋದ್ರೆ ಸಾಕು, ನಮಗೆ ಆಗ್ತಿಲ್ಲ, ನಮಗೆ ಸುಸ್ತಾಗ್ತಿದೆ, ತಲೆ ಸುತ್ತು ಬರ್ತಿದೆ, ಈ ಥರ ಎನರ್ಜಿನೇ ಇಲ್ವೇನೋ ಅನ್ನೋ ಥರ ಇರ್ತಾರೆ, ಅಂಥವರು ಈ ಬಾದಾಮಿನ ಸೇವನೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ನಂತರ ಇನ್ನೇನಪ್ಪ ಅಂತಂದರೆ, ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾನ ಉತ್ಪಾದನೆ ಮಾಡಲು ಬಾದಾಮ್ ಸಹಕಾರಿಯಾಗಿದೆ. ಹೌದು, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯನ್ನ ಇದು ಉತ್ಪಾದನೆ ಮಾಡುತ್ತೆ, ಕೆಟ್ಟ ಬ್ಯಾಕ್ಟೀರಿಯನ್ನ ತೊಲಗಿಸುತ್ತೆ. ಸೊ ಆದ ಕಾರಣ ನೀವು ಏನು ಮಾಡಬೇಕು ಅಂತಂದರೆ, ನೈಟು 4-6 ಬಾದಾಮಿಯನ್ನು ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಾದಾಮಿಯ ಸಿಪ್ಪೆ ತೆಗೆದು ಸೇವನೆ ಮಾಡಬೇಕು. ಸಿಪ್ಪೆ ತೆಗೆದೇ ಹಾಗೆ ಯಾರು ಸೇವನೆ ಮಾಡಬೇಡಿ, ಸಿಪ್ಪೆ ತೆಗೆದು ನಂತರ ಸೇವನೆ ಮಾಡಿ, ಒಳ್ಳೆ ರಿಸಲ್ಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಕೆಲವರು ಇರ್ತಾರೆ, ಅವರು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ನಾವು ತಿಂದಿದ್ದು ಇನ್ನೂ ಡೈಜೆಷನ್ನೇ ಆಗಿಲ್ಲ ನಮಗೆ, ನಮಗೆ ಆಹಾರದ ಮೇಲೆ ಆಸಕ್ತಿನೇ ಇಲ್ಲ, ಏನು ತಿಂದ್ರೂ ನಮಗೆ ತಿನ್ನಬೇಕು ಅಂತ ಅನ್ಸಲ್ಲ, ಏನು ನೋಡಿದ್ರೂ ತಿನ್ನಬೇಕು ಅಂತ ಅನ್ಸಲ್ಲ, ಅಂಥವ್ರು ಏನಪ್ಪ ಮಾಡಬೇಕು, ಪ್ರತಿನಿತ್ಯ ನೆನೆಸಿದ ಬಾದಾಮಿನ ಸಿಪ್ಪೆ ತೆಗೆದು ತಿನ್ನಬೇಕು. ಬಿಕಾಸ್ ಈ ರೀತಿ ನೀವು ನಿಮ್ಮ ಪ್ರತಿನಿತ್ಯ ಅಳವಡಿಸ್ಕೊಳ್ಳೋದ್ರಿಂದ ಇದೇನು ಮಾಡುತ್ತೆ ಬಾದಾಮ್ ಅಂತಂದರೆ, ನಾವು ತಿಂದ ಆಹಾರವನ್ನು ವೇಗವಾಗಿ ಡೈಜೆಷನ್ನ ಮಾಡೋದಕ್ಕೆ ಹೆಲ್ಪ್ನ ಮಾಡುತ್ತೆ. ನಾವು ಡೈಜೆಷನ್ ಅಗಿದು ಚೆನ್ನಾಗಿ ಚೀವ್ ಮಾಡಿ ಇದನ್ನು ನುಂಗಬೇಕಾಗುತ್ತೆ, ಚೆನ್ನಾಗಿ ಅಗಿದು ನುಂಗುವುದರಿಂದ. ಪ್ರತಿನಿತ್ಯ ಬಾದಾಮ್ನ ಸೇವನೆ ಮಾಡೋದ್ರಿಂದ ನಾವು ತಿಂದಿರೋ ಆಹಾರ ವೇಗವಾಗಿ ಕರಗುತ್ತೆ. ಸೊ ಫಾಸ್ಟಾಗಿ ಡೈಜೆಷನ್ ಆಗುತ್ತೆ. ಇನ್ನು ಮುಂದೆ ನೀವು ಎಲ್ಲ ಥರದ ಆಹಾರವನ್ನು ಸೇವಿಸ್ಬೋದು, ನನಗೆ ತಿನ್ನೋದಕ್ಕೆ ಮನಸ್ಸೇ ಇಲ್ಲಪ್ಪ ಅನ್ನೋರು ಮಿಸ್ ಮಾಡದೆ ಡೈಲಿ ಬಾದಾಮನ್ನು ಸೇವನೆ ಮಾಡಿ, ಮಿಸ್ ಮಾಡಬಾರ್ದು ಅಷ್ಟೇ.
ಮತ್ತೆ ನೀವು ತಾಯಿ ಆಗ್ತಾ ಇದ್ದೀರಾ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅನ್ನೋರು ಮಿಸ್ ಮಾಡದೆ ಪ್ರತಿನಿತ್ಯ ನೆನೆಸಿದ ಬಾದಾಮಿನ ಸಿಪ್ಪೆ ತೆಗೆದು ತಿನ್ನಲು ಸ್ಟಾರ್ಟ್ ನ ಮಾಡಿ. ಯಾಕಪ್ಪ ಅಂತಂದ್ರೆ ಇದು ನಿಮಗೂ ಮತ್ತೆ ನಿಮ್ಮ ಮಗುವಿನ ಆರೋಗ್ಯಕ್ಕೆ ಸಾಕಷ್ಟು ರೀತಿಯಲ್ಲಿ ಉಪಯೋಗಗಳಿದೆ. ಏನಪ್ಪ ಅಂತಂದ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗುವಿಗೆ ಹೊಸ ಚೈತನ್ಯವನ್ನ ಉಂಟು ಮಾಡುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನೀವು ಬಾದಾಮಿ ತಿನ್ನೋದ್ರಿಂದ ಏನೋ ಒಂಥರ ಎನರ್ಜಿ ಅಂಡ್ ಮೈಂಡ್ ರಿಫ್ರೆಶ್ ಆಗುತ್ತೆ. ನಂತರ ನಿಮ್ಮ ಮಗುವಿನ ಬೆಳವಣಿಗೆಗೆ ಬಾದಾಮಿ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನವನ್ನ ಉಂಟು ಮಾಡುತ್ತೆ. ಮತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ, ಮೆದುಳಿನ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಾದಾಮಿ ಸಾಕಷ್ಟು ರೀತಿಯಲ್ಲಿ ಉಪಯೋಗಕಾರಿಯಾಗಿ ಇದು ಹೆಲ್ಪ್ನ ಮಾಡುತ್ತೆ. ನಂತರ ನಿಮ್ಮ ಮಗುವಿನ ಬುದ್ಧಿಶಕ್ತಿಯನ್ನು ಚುರುಕು ಮಾಡುತ್ತೆ ಆ್ಯಂಡ್ ತುಂಬಾನೇ ಜೀನಿಯಸ್ ಆಗಿ ಥಿಂಕ್ ಮಾಡೋ ಥರ ಈ ಬಾದಾಮಿ ಹೆಲ್ಪ್ನ ಮಾಡುತ್ತೆ. ಮತ್ತೆ ಸಾಕಷ್ಟು ಜನಕ್ಕೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ, ಅಂಥವರು ದಯವಿಟ್ಟು ಪ್ರತಿನಿತ್ಯ ಒಂದು 4-6 ಬಾದಾಮಿಯನ್ನ, ನೆನೆಸಿಟ್ಟಿರುವಂತಹ ಬಾದಾಮಿಯನ್ನ ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಂತರ ನಾವು ಸಣ್ಣನೇ ಇರ್ತೀವಿ ನೋಡೋದಕ್ಕೆ, ಬಟ್ ನಮ್ಮ ಹೊಟ್ಟೆಯ ಸುತ್ತ ಬೊಜ್ಜಿರುತ್ತೆ, ಫ್ಯಾಟ್ನೆಸ್ ಇರುತ್ತೆ. ಅಂಥವರು ಬಾದಾಮಿನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಬೊಜ್ಜು, ನಮ್ಮ ಫ್ಯಾಟ್ನೆಸ್ ಕರಗಲು ಸಾಕಷ್ಟು ರೀತಿಯಲ್ಲಿ ಈ ಬಾದಾಮಿ ಹೆಲ್ಪ್ನ ಮಾಡುತ್ತೆ. ಆ್ಯಂಡ್ ಯಾವುದೇ ರೀತಿಯ ನಮ್ಮ ಆರೋಗ್ಯಕ್ಕೆ ಅಡ್ಡಿ ಮಾಡೋದಿಲ್ಲ, ಕೆಡಕ್ನ ಮಾಡಲ್ಲ. ನಮ್ಮ ಆರೋಗ್ಯ ಹೆಲ್ತಿಯಾಗಿರೋದಕ್ಕೆ, ತುಂಬ ಚೆನ್ನಾಗಿರೋದಕ್ಕೆ, ನಮ್ಮ ಮುಖ ಹೊಳೆಯುವಂತೆ ಕೂಡ ಮಾಡುವುದು ಈ ಬಾದಾಮಿ. ಇನ್ನಷ್ಟು ಹಲವಷ್ಟು ಪ್ರಯೋಜನಗಳಿವೆ ಬಾದಾಮಲ್ಲಿ, ಬಟ್ ನಮಗೆ ಗೊತ್ತಿರಲ್ಲ. ಕೆಲವರು ಬಾದಾಮ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಇನ್ನಷ್ಟು ಕೆಲವರಿಗೆ ಬಾದಾಮ್ ಇದ್ರೂ ತಿನ್ನೋದಕ್ಕೆ ಹಿಂಜರಿತಾರೆ, ಯಾರು ತಿಂತಾರೆ ಈ ಬಾದಾಮಿನ ಅಂತ. ಸೊ ಪ್ಲೀಸ್ ನೀವು ನೆಗ್ಲೆಕ್ಟ್ನ ಮಾಡಬೇಡಿ, ಸಾಕಷ್ಟು ಯೂಸ್ ಇದೆ. ನಂತರ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ತ್ವಚೆ, ನಮ್ಮ ಸೌಂದರ್ಯದ ಮೇಲೇ ಕಾಳಜಿ ಜಾಸ್ತಿ. ಸೊ ನಾವೇನೇನೆಲ್ಲ ಟ್ರೈ ಮಾಡ್ತಾ ಇರ್ತೀವಿ, ಸಾಕಷ್ಟು ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸ್ ಆಗಿರ್ಬೋದು, ಹೋಮ್ ರೆಮಿಡಿ ಆಗಿರ್ಬೋದು, ಎಲ್ಲವನ್ನು ಕೂಡ ಟ್ರೈ ಮಾಡ್ತಾ ಇರ್ತೀರಾ. ಬಟ್ ನೀವು ಬಾದಾಮ್ನ ಎಂದಾದರೂ ಟ್ರೈ ಮಾಡಿದ್ದೀರಾ? ಬಾದಾಮ್ನ ನಾವು ಹಾಗೆ ತಿನ್ನೋದ್ರಿಂದ ಕೂಡ ಎಷ್ಟು ಪ್ರಯೋಜನ ಇದೆಯೋ, ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಕೂಡ ಅಷ್ಟೇ ಪ್ರಯೋಜನ ಇದೆ. ಬಾದಾಮಿಂದ ನಂತರ ಬಾದಾಮ್ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನಗಳಿವೆ. ನೀವು ಏನು ಮಾಡಿ ಅಂತಂದರೆ, ಇವತ್ತು ನೈಟೇ ಒಂದು ಬಾದಾಮ್ನ ನೆನೆ ಇಟ್ಟು ನಾಳೆ ಮಾರ್ನಿಂಗ್ ಅದನ್ನು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ನ ಮಾಡ್ಕೋಬೇಕಾಗುತ್ತೆ. ಬಾದಾಮ್ ಅಲ್ಲಿಗೆ ಸ್ವಲ್ಪ ಹಾಲಿನ ಕೆನೆನ ಆ್ಯಡ್ ಮಾಡ್ಕೊಳ್ಳಿ. ಬಾದಾಮ್ದು ಚೆನ್ನಾಗಿ ಮಿಕ್ಸ್ ಮಾಡಿರುವಂತಹ ಪೇಸ್ಟ್, ನಂತರ ಸ್ವಲ್ಪ ಹಾಲಿನ ಕೆನೆ, ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋ ಈ ಥರ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತಂದರೆ, ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ಸ್, ಮತ್ತು ಹೆಂಗಾಗಿ ಕಾಣಬೇಕು ನಾವು ಅಂತ ಆಸೆ ಇರುತ್ತೆ, ಮುಖದಲ್ಲೆಲ್ಲ ಆಗಿರುವಂತಹ ನರಗೆಗಳು, ನಂತರ ಪಿಂಪಲ್ಸು, ಮೊಡವೆಗಳು, ಪಿಂಪಲ್ಸ್ ಕಲೆಗಳಿರ್ತವೆ, ಕಲೆಗಳೆಲ್ಲ ತುಂಬ ಡಾರ್ಕಾಗಿ ಇರ್ತವೆ ಕೆಲವ್ರಿಗೆ. ಅದು ತಿರ್ಗಾ ನಮಗೆ ಹೊಸದಾಗಿ ಕಾಂತಿ ಬೇಕು, ನಮ್ಮ ಮುಖ ಸ್ವಲ್ಪ ಹೊಳಿಬೇಕು, ಹೊಳಪನ್ನು ಉಂಟಾಗಬೇಕು ಅಂತ ಇಷ್ಟೆಲ್ಲ ಅಂದ್ಕೊಂಡಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಟ್ರೈ ಮಾಡೋದ್ರಿಂದ ಐ ಥಿಂಕ್ ವಾರದಲ್ಲಿ 1-2 ಟೈಮ್ ಟ್ರೈ ಮಾಡಿ ಸಾಕು. ಇದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗೋದನ್ನ ನೀವೇ ನೋಡ್ತೀರಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೊಸ ವೀಡಿಯೋಗಳಿಗೋಸ್ಕರ ಕಾಯ್ತಾ ಇರಿ. ಬೈ ಬಾಯ್.